¡Ana salito! ಹಾಯ್ ಗೈಸ್ ವೆಲ್ಕಮ್ ಟು ಇನಸ್ಕ್ರಿಷನ್ಸ್ ಅವನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಲ್ ಗೌಡ ಗಾಯ್ಸ್ ಈ ಒಂದು ವೇಡದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಡೆಮೋಲೆ ನೋಡಿದಿರಲ್ವ ಈ ರೀತಿಯ ಒಂದು ಸ್ಟಡಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಗೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ನೈನ್ ಇಸ್ ಟು ಸಿಕ್ಸ್ಟಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಟಾಪಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಬ್ಯಾಕ್ ಗ್ರೌಂಡ್ ಒಂದು ಫೋಲ್ಡರ್ನ ಓಪನ್ ಮಾಡಿಕೊಂಡು ಒಂದು ವೈಟ್ ಒಂದು ಬ್ಯಾಕ್ ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ ಡ್ಯೂರೇಷನ್ ನಿಮಗೆ ಸೆಕೆಂಡ್ ಬೋರ್ ಸೆಕೆಂಡ್ ವರ್ಗೂ ಕೂಡ ಡ್ರಾಗ್ ಮಾಡ್ಕೊಬೋದು ನಾಳೆ ಒಂದು ಫಿಫ್ಟೀನ್ ಸೆಕೆಂಡ್ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ ಡ್ರಾಗ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗ್ ಗೆಮೋ ಮಾಡ್ಕೊಬೇಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಾನು ನಿಮಗೆ ಗ್ರೀನ್ ಸ್ಕ್ರೀನ್ ಒಂದು ಮ್ಯೂಸಿಕ್ ಪೇರ್ ಕೊಟ್ಟಿರುತ್ತೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಒಂದು ಸ್ಪಿಡ್ ಸ್ಕ್ರೀನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇನೇಬಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಾವು ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದ್ರೆ ಇದೇ ಒಂದು ಲೇರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ಅಲ್ಲಿ ಕ್ರೋಮಾಕಿ ಅಂತ ಇರುತ್ತೆ ಇದನ್ನ ನೀವು ನಡೋಕ್ಕಾಗುತ್ತೆ ಅಂದ್ರೆ ಇನೇಬಲ್ ಮಾಡ್ಕೊಬೇಕಾಗುತ್ತೆ ಇನೇಬಲ್ ಮಾಡಿದ ನಂತರ ಗ್ರೀನ್ ಕಲರ್ ಪರ್ಫೆಕ್ಟ್ಲಿ ರಿಮೂವ್ ಆಗುತ್ತೆ ಕರೆಕ್ಟ್ಲಿ ರಿಮೂವ್ ಆಗಿರೋದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಪ್ಲೇ ಮಾಡ್ಕೊಳ್ತಾ ಇದ್ದೀನಿ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಕೂಡ ಏನಾಗ್ತಾ ಇರುತ್ತೆ ಅಂದ್ರೆ ಪರ್ಫೆಕ್ಟ್ಲಿ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ನಂತರ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಯಾರೋ ಒಂದು ಫುಡ್ನ ಆಡ್ ಮಾಡ್ಕೊಬೇಕು ಅನ್ಕೊಂಡಿರ್ತೀರಿ ಒಂದು ಮ್ಯೂಸಿಕ್ ಪ್ಲೇಯರಿಗೆ ಅವರೊಂದು ಫುಡ್ ಒಂದು ಫೋಲ್ಡರ್ ಇದೆ ಅಂತ ನೋಡ್ಕೊಂಡು ಪಿಕ್ಚರ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಫೆಕ್ಟ್ಲಿ ಸ್ಕೋರ್ಸಿಗೆ ಕ್ರಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡೋದು ಬಾಟಮ್ ಇಂದ ನೀವು ಕ್ರಾಪ್ ಮಾಡೋದ್ರಿ ಅಂದ್ರೆ ಲೈನ್ ಬರುತ್ತೆ ಲೈನ್ ಬಂದಿದ್ದ ತಕ್ಷಣ ಸ್ಟಾಪ್ ಮಾಡಿದ್ರೆ ಅದು ಫರ್ಫೆಕ್ ಆಗಿರುತ್ತೆ ನಂತರ ಮಾಸ್ಕ್ ಇರುತ್ತೆ ಮಾಸ್ನ ಎನೇಬಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನಂತರ ಶೇಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎರಡು ಜಿಲ್ಲದೇ ಇರುತ್ತಲ್ಲ ಒಂದು ಶೇಪು ಇದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ಅಲ್ಲಿ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ ಸೈಜ್ನ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಮ್ಯೂಸಿಕ್ ಪ್ಲೇಯರ್ ಪಕ್ಕದಲ್ಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀವು ನಿಲ್ಸ್ಕೊಬೇಕಾಗತ್ತೆ ನಿಲ್ಸ್ಕೊಂಡು ನಂತರ ಇದೇ ಒಂದು ಫೋಟೋ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡು ನಂತರ ಡ್ಯೂರೇಷನ್ ನೀವು ನಡಕೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರ್ದು ಈ ರೀತಿ ಇನ್ಕ್ರೀಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ಏನೋಕ್ಕಾಗುತ್ತೆ ಅಂದರೆ ಸೆಂಟ್ರಿಗೆ ನೀವು ಒಂದು ಫೋಟೋನ ಆಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಬ್ಯಾಕ್ ಗ್ರೌಂಡ್ ಎರೇಸ್ ಮಾಡಿರಬೇಕಾಗತ್ತೆ ಪಿ ಎನ್ ಇರಬೇಕಾಗುತ್ತೆ ಪಿ ಎನ್ ಸಿ ಇಲ್ಲ ಅಂದರೆ ಪಿಕ್ಸರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ಕೊಬೇಕಾಗುತ್ತೆ ಪಿಕ್ಸರ್ಟ್ ಅಂತ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ ಎಡಿಟ್ ಫೋಟೋ ಅಂತ ಇರುತ್ತೆ ಎಡಿಟ್ ಫೋಟೋ ಮೇಲೆ ನೀವು ಏನಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಯಾರೋ ಒಂದು ಫೋಟೋ ಬ್ಯಾಕ್ ನೀವು ರಿಮೂವ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋ ಒಂದು ಫೋಲ್ಡರ್ ಇದೆ ಅಂತ ನೋಡ್ಕೊಬೇಕಾಗತ್ತೆ ನಂತರ ಅದೇ ಒಂದು ಪಿಕ್ಚರ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನೆಟ್ನ ಆನ್ ಮಾಡಿಕೊಂಡು ಇಲ್ಲಿ ರಿಮೂವ್ ಬ್ಯೂಸಿ ಅಂತ ಇರುತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಆಗುತ್ತೆ ನಾವು ಪರ್ಫೆಕ್ಟ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರುತ್ತೆ ಇಲ್ಲಿ ನೀವು ನೋಡಿದ ಈ ರೀತಿ ನಂತರ ಟಾಪಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ತ್ರೀ ಸೆಕೆಂಡ್ ವೆಯ್ಟ್ ಮಾಡ್ಕೊಬೇಕಾಗುತ್ತೆ ವೆಯ್ಟ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಏನಾಗಿರುತ್ತೆ ಅಂದರೆ ಈ ಒಂದು ಪಿ ಎನ್ ಜಿ ಯೋಗಿ ಸೇವ್ ಆಗಿರುತ್ತೆ ನಂತರ ಬ್ಯಾಕಿಗೆ ಬರಬೇಕಾಗತ್ತೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡ್ಕೊಂಡು ನಂತರ ಸ್ಟಡಿಂಗ್ ಗೆಮೋ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಪಿ ಎನ್ ಸಿ ಪಿಕ್ಸರ್ ಟನ್ ಒಂದು ಹೋಗಿ ಸೇವ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಸೈಜ್ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಲೆಫ್ಟ್ ಸೈಡ್ ಗೆಮೂ ಮಾಡಿಕೊಂಡು ತ್ರೀ ಡ್ಯೂಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ತ್ರಿ ಡ್ಯೂಟ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಇಲ್ಲಿ ನೀವು ನೋಡೋಕೆ ಅಂದ್ರೆ ಡೈರೆಕ್ಟ್ ಸೆಂಡ್ ಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೆಂಡ್ ಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು ಮ್ಯೂಸಿಕ್ ಪ್ಲೇಯರ್ ಬ್ಯಾಕ್ ಸೈಡ್ಗೆ ಹೋಗಿ ಆಡ್ ಆಗಿರುತ್ತೆ ಇಲ್ಲಿ ನೀವು ನೋಡುತ್ತೆ ಮ್ಯೂಸಿಕ್ ಪ್ಲೇಯರ್ ನಾವು ಕರೆಕ್ಟ್ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಿಲ್ಲ ಅದಕ್ಕೋಸ್ಕರ ಏನಾಗ್ತಾ ಇರುತ್ತೆ ಟ್ರಾನ್ಸ್ಪರೆಂಟ್ ಆಗಿ ಪಿ ಎನ್ ಸಿ ಶೋ ಆಗ್ತಿದೆ ನಮಗೆ ಅದಕ್ಕೋಸ್ಕರ ಇಲ್ಲಿ ನೀವು ನಡಕಾಗುತ್ತೆ ಅಂದ್ರೆ ಒಂದು ಗ್ರೀನ್ ಸ್ಕ್ರೀನ್ ಲೇಯರ್ ಇರುತ್ತಲ್ಲ ನಾವು ರಿಮೂವ್ ಮಾಡಿರ್ತೀವಿ ಗ್ರೀನ್ ಸ್ಕ್ರೀನ್ ಆ ಲೇಯರ್ ಮೇಲೆ ಟಾಪ್ ಮಾಡಿ ಕ್ರೋಮ ಕೀ ಅಂತ ಇರುತ್ತೆ ಕ್ರೋಮ ಕೀ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಾದ್ರೆ ಟ್ರಾನ್ಸ್ಪರೆಂಟ್ ಕ್ಲಿಯರ್ ಆಗೋ ರೀತಿ ಇಲ್ಲಿ ನೀವು ನೋಡ್ತಾ ಇದು ವೈಟ್ ಕಲರ್ ಬಂದಿದೆ ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗುತ್ತೆ ಸ್ಟಾಪ್ ಮಾಡ್ಕೊಂಡು ನಂತರ ಅದಷ್ಟು ಲೆಫ್ಟ್ ಸೈಡ್ ಮೂವ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮಗೆ ಟಾಪ್ ಅಲ್ಲಿ ಇದ್ರೆ ಡೂಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಅಂತ ಇರುತ್ತೆ ಡೂಪ್ಲಿಕೇಟ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಟೂ ಲೇಯರ್ ಆಗಿ ಕನ್ವರ್ಟ್ ಆಗಿರುತ್ತೆ ನಂತರ ಇದನ್ನು ನೀವು ರೈಟ್ ಸರ್ ಬೋಟಮ್ಗೆ ತೊಗೊಂಡ್ಬರ್ಬೇಕಾಗತ್ತೆ ಸೈಜ್ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಈ ರೀತಿ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನಿಲ್ಸ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಥ್ರ ಲೈನ್ ಇರುತ್ತೆ ಥ್ರ ಡು ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಸೆಂಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಸೈಡ್ಗೂ ಆಡ್ ಆಗಿರುತ್ತೆ ನಂತರಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಆಲ್ಪ ಓಪೋಸಿಟಿ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಒಂದು ಸಿಕ್ಸ್ಟಿ ಪರ್ಸೆಂಟಿಗೆ ನಿಲ್ಸ್ಕೊಬೇಕಾಗುತ್ತೆ ನಂತರ ಮೇನ್ ಪಿಕ್ಚರ್ ಇರುತ್ತಲ್ಲ ಪಿ ಎನ್ ಜಿ ಅದ್ರ ಸೈಜ್ನ ನೀವು ನೋಡೋಕಾಗುತ್ತೆ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಯಾಕೆಂತಂದ್ರೆ ಇಲ್ಲಿ ಪಿ ಎನ್ ಜಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಆ್ಯಡ್ ಮಾಡಿರುವಂಥ ಪಿ ಎನ್ ಜಿ ನಮಗೆ ಕರೆಕ್ಟ್ಲಿ ಶೋ ಆಗೋಲ್ಲ ಅದಕ್ಕೋಸ್ಕರ ನೀವು ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಪಿಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಂತರ ಡಿಂಗ್ ಈಗ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಲಿರಿಕ್ಸ್ ಲೈಟ್ ಮೋಷಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ವೈಡ್ಸ್ ಸ್ಕ್ರೀನ್ ಲಿರಿಕ್ಸ್ ನೀವು ಡಿಸ್ಕ್ರಿಪ್ಷನ್ ಹತ್ತೆ ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಪೇಸ್ ಇರುತ್ತಲ್ಲ ಇಲ್ಲಿಗೆ ತೊಗೊಂಡ್ ಬರ್ಬೇಕಾಗುತ್ತೆ ತೊಗೊಂಡ್ ಬಂದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಮಲ್ಟಿಪ್ಲೇನ ನೀವು ಅಪ್ಲೈ ಮಾಡ್ಕೊಬೇಕು ವೈಟ್ ಕಲರ್ಗೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ಲಿ ಒಂದು ಬ್ಯಾಕ್ ಅಲ್ಲಿ ಮರ್ಜ್ ಆಗುತ್ತೆ ನಂತರ ಇಲ್ಲಿ ನೀವು ಏನು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಒಂದ್ಸರಿ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿದ್ರೆ ಪರ್ಫೆಕ್ಟ್ ಏನಾಗ್ತಾ ಇರುತ್ತೆ ಒಂದು ಟೆಕ್ಸ್ಟ್ ಪಾರ್ಟಿಕಲ್ ಇರಿಕ್ಸ್ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ನಂತರ ಇಲ್ಲಿ ವರ್ಕ್ ಕೂಡ ಆಗ್ತಾ ಇರುತ್ತೆ ನಂತರ ಇಲ್ಲಿ ಸ್ಟಡಿಂಗ್ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗ್ ನೀವು ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಆರ್ಟ್ ಪಾರ್ಟಿಕಲ್ ಇರುವಂತ ವೈಡ್ ಸ್ಕ್ರೀನ್ ಕೊಟ್ಟಿರುತ್ತೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದೇ ಒಂದು ಫೋಲ್ಟೋನ ಓಪನ್ ಮಾಡ್ಕೊತಾ ಇದೀನಿ ನಂತರ ಒಂದು ವೈಡ್ ಸ್ಕ್ರೀನ್ ಟೆಂಪ್ಲೆಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡಬೇಕಾಗುತ್ತೆ ಸ್ಪಿಡ್ ಸ್ಕ್ರೀನ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಬಲ್ ಅಂತ ಇರುತ್ತಲ್ಲ ಇಬಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಬೇಕಾಗುತ್ತೆ ಫಿಲ್ ಆಗುತ್ತೆ ನಂತರ ಇದೇ ಒಂದು ಲೇರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಲ್ಟಿಪ್ಲನ್ನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ವೈಟ್ ಕಲರ್ ಏನಾಗುತ್ತೆ ಅಂದರೆ ಬ್ಯಾಕ್ ಇರೋದಕ್ಕೆ ಮರ್ಜ್ ಆಗುತ್ತೆ ಮತ್ತೆ ಸ್ಟಡಿಂಗ್ ಗೇಮು ಮಾಡ್ಕೊಂಡು ವುಡನ್ ಅಪ್ಲೈ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ವಿಡಿಯೋ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ತೀವಿ ಪ್ರತಿಯೊಂದು ಸ್ಟೆಪ್ಸ್ ನೀವು ಏನಾದರೂ ಫಾಲೋ ಮಾಡಿದ್ರೆ ಅಂದ್ರೆ ನೀವು ಕೂಡ ಒಂದು ವೂಡನ್ನು ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನು ಇವಾಗ ನಿಮಗೆ ತಿಳಿಸಿಕೊಡುವ ಸಿಂಪಲ್ ಟ್ರಿಕ್ ಏನಾದ್ರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ